ಸ್ವಾಗತ. ನಾನು ಸ್ಮಿತಾ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತುಮಕೂರಿನಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ತುಮಕೂರಿನ ಬಾವಿಕಟ್ಟೆ ಕಲ್ಯಾಣ ಮಂಟಪದಲ್ಲಿ ಲೋಕಸಭಾ ಚುನಾವಣೆ ಪ್ರಯುಕ್ತ ಜೆಡಿಎಸ್ ನಾಯಕರ ಜಿಲ್ಲಾ ಮಟ್ಟದ ಸಭೆಯನ್ನ ಉದ್ಘಾಟಿಸಿ ಮಾಜಿ ಪ್ರಧಾನಿ ದೇವೇಗೌಡರು ಮಾತನಾಡಿದರು. ವಾಲ್ಮೀಕಿ ಸಮಾಜದ ಬಗ್ಗೆ ಅಪಾರ ಗೌರವವಿದೆ ಅಂತ ಹೇಳುವ ಮೂಲಕ ಕೆಎನ್ ರಾಜಣ್ಣರವರ ವಿರುದ್ಧ ವಾಗ್ದಾಳಿ ನಡೆಸಿದರು. ನಮ್ಮ ಅಭ್ಯರ್ಥಿ ಸೋಮಣ್ಣ ಅವರನ್ನ ಗೆಲ್ಲಿಸುವಂತೆ ಮನವಿ ಮಾಡಿದ ದೇವೇಗೌಡರು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನ ಸೋಲಿಸಿದ್ದಾರೆಂದು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಸೋಮಣ್ಣರನ್ನ ಗೆಲ್ಲಿಸುವಂತೆ ಕೋರಿದ್ರು. ಇದೇ ದೇಶದಲ್ಲಿ 4 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಹಣವಿಲ್ಲ, ಅಭಿವೃದ್ಧಿಗೆ ಹಣವಿಲ್ಲದಂತಾಗಿದೆ ಅಂತ ಛೇಡಿಸಿದ್ರು. ಸಿದ್ದರಾಮಯ್ಯರವರ ಅಧಿಕಾರದ ಅವಧಿ ಮುಗಿಯುತ್ತಾ ಬಂದಿದ್ದು ಈಗ ಕಾಂಗ್ರೆಸ್ ಹೀನಾಯ ಸ್ಥಿತಿ ತಲುಪಿದೆ ಅಂತ ತಿಳಿಸಿದ್ರು. ರಾಜಕೀಯ ಚಿತ್ರದ ಆಟ ರಾತ್ರಿ 1 ಗಂಟೆವರೆಗೂ ಚರ್ಚೆ ಆಯ್ತು. ಅವತ್ತು ಏನು ಮಾಡಿದ್ರಿ ನೀವು? ನಾನು ರಾಜಕೀಯದಿಂದ ನಿವೃತ್ತ ಆಗುವ ಮಟ್ಟಕ್ಕೆ ಪಾರ್ಲಿಮೆಂಟ್ 13ನೇ ತಾರೀಕು ನೀವು ನಿಲ್ಲಲಿಲ್ಲ ಅಂತ ಹೇಳಿ 19 ಈ ಚುನಾವಣೆ ಕಿಚ್ಚಿತ್ತು ಸೇವೆ ಮಾಡಿದ್ದೀವಿ. ವಾಲ್ಮೀಕಿ ಸಮಾಜ ಕಿಚ್ಚಿತ್ತು ಅನುಭವ ಅಭ್ಯರ್ಥಿ ವಿ ಸೋಮಣ್ಣ, ಮಾಜಿ ಸಚಿವ ಗೋಪಾಲಯ್ಯ, ಶಾಸಕರಾದ ಎಂಟಿ ಕೃಷ್ಣಪ್ಪ, ಸುರೇಶ್ ಬಾಬು, ಮಾಜಿ ಶಾಸಕ ಸುಧಾಕರ್ ಲಾಲ್, ತಮ್ಮರಾಯಪ್ಪ, ಡಿ ನಾಗರಾಜಯ್ಯ, ವೀರಭದ್ರಯ್ಯ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ರು. ಕ್ಯಾಮರಾಮನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ವಿರೋಧ ಪಕ್ಷಗಳು ಸದೆ ಬಿಡಿದು ಮತ್ತೆ ಅಧಿಕಾರಕ್ಕೆ ಬರುವ ಮನಸ್ಥಿತಿಯಿಂದ ಬಿಜೆಪಿಯವರು ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಅಂತ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಹೇಳಿದ್ದಾರೆ. ಸದಾಶಿವನಗರದ ತಮ್ಮ ನಿವಾಸದ ಬಳಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತನಿಖಾ ಸಂಸ್ಥೆಗಳ ಕಾರ್ಯ ನಿರಂತರವಾಗಿ ನಡೆಯುತ್ತದೆ.
ಆದರೆ ಇಷ್ಟು ದಿನ ಸುಮ್ಮನಿದ್ದು ಚುನಾವಣೆ ಸಂದರ್ಭದಲ್ಲಿ ಆಸಕ್ತಿ ತೋರಿಸಿರುವುದು ಯಾಕೆ? ಆದಾಯ ತೆರಿಗೆ ಇಲಾಖೆಯವರು ಈಗ ತೆರಿಗೆ ಕಟ್ಟುವಂತೆ ನೋಟಿಸ್ ನೀಡುತ್ತಿರುವುದರ ಅರ್ಥವೇನು? ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಯನ್ನ ಯಾವ ಉದ್ದೇಶಕ್ಕಾಗಿ ಸೀಸ್ ಮಾಡಲಾಗಿತ್ತು ಅಂತ ಪ್ರಶ್ನಿಸಿದ್ರು. ಯಾವ ಉದ್ದೇಶಕ್ಕಾಗಿ ಸೀಸ್ ಮಾಡಿದ್ರು? ಮತ್ತೆ ಕೋರ್ಟಿಗೆ ಹೋದ್ಮೇಲೆ ಕೋರ್ಟ್ ಅದನ್ನ ರಿಲೀಸ್ ಮಾಡಿತು, 1600 ಕೋಟಿ ನಮ್ಮ ಅಕೌಂಟಲ್ಲಿ ದುಡ್ಡಿದೆ ಅಂತೇಳಿ ACC ತಿಳಿಸಿದೆ. ಈಗ ನೀವು ಇದಕ್ಕಿದ್ದಂಗೆ 1800 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ನೋಟಿಸ್ ಕಳ್ಕೊಡೋದಾದರೆ BJP ಅವ್ರಿಗೆ ನೋಟಿಸ್ ಕೊಡಬೇಕಲ್ಲ. ಅವ್ರಿಗೂ ಅವ್ರ ಅಕೌಂಟ್ನಲ್ಲಿ 1600 ಕೋಟಿನ ಏನೋ ತೋರಿಸ್ಕೊಂಡಿದ್ದಾರೆ, ಅವ್ರಿಗೂ ನೋಟಿಸ್ ಕೊಡಬೇಕು. ಬರೀ ಕಾಂಗ್ರೆಸ್ ಪಾರ್ಟಿಗೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಕೊಡೋದಾದರೆ ಇದು ರಾಜಕೀಯ ದುರುದ್ದೇಶದಿಂದ ಅಲ್ಲದೆ ಮತ್ತೇನು ಅಂತೇಳಿ ನಾವು ಹೇಳಬೇಕಾಗ್ತದೆ. ಅದರಿಂದ ಒಂದೊಂದು ಸಾರಿ ಇದೆಲ್ಲ ನಡೀತಾ ಇರೋದು ಚುನಾವಣೆಯ ಸಂದರ್ಭದಲ್ಲೇ ಯಾಕೆ ನೀವು ಮಾಡ್ತಾಯಿದ್ರು? ವೈ ದಿ ಏಜೆನ್ಸೀಸ್, ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಏಜೆನ್ಸಿಗಳಿರ್ಬೋದು, ಚುನಾವಣೆ ಟೈಮ್ನಲ್ಲೇ ಯಾಕೆ ಇದು ಮಾಡ್ತಾ ಇದ್ದೀರಾ ಅಂತೇಳಿ ನಾವು ಈಗ ಪ್ರಶ್ನೆ ಮಾಡೋದು. ಯಾಕೆಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಸಿಸ್ಟಮ್ಗಳು ನಿರಂತರವಾಗಿ ಇದೆ. ED ಆಗಲಿ, IT ಆಗಲಿ, CBI ಆಗಲಿ, ಇವೆಲ್ಲ ನಿರಂತರವಾಗಿ 365 ದಿವಸನೂ ಇರುತ್ತೆ. ಆದರೆ ಇದಕ್ಕಿದ್ದಾಗೆ ಚುನಾವಣೆ ಟೈಮ್ನಲ್ಲಿ ಇದನ್ನೆಲ್ಲ ಆಕ್ಟಿವೇಟ್ ಮಾಡೋದ್ರಲ್ಲಿ ಅರ್ಥ ಏನು ಅಂತಂದರೆ, ನೀವು ವಿರೋಧ ಪಕ್ಷಗಳನ್ನು ಸದೆ ಬಡಿದು ನೀವು ಮಾತ್ರ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಮನಸ್ಥಿತಿ ನಿಮಗಿದೆ ಅಂತೇಳಿ ಹೇಳಬೇಕಾಗ್ತದೆ. ಸರ್, ನಿನ್ನೆ ದೇವೇಗೌಡ ಒಂದು ಆರೋಪ ಮಾಡಿದ, ತುಮಕೂರಿಗೆ ನಾನು ನಿಲ್ಲಕ್ಕೆ ಇಷ್ಟ ಇರಲಿಲ್ಲ, ಕರ್ಕೊಂಡು ನಿಲ್ಲಿಸಿ ಸೋಲಿಸಿದ್ರು ಕಾಂಗ್ರೆಸ್ನವರು. ನಾವು ಯಾರೂ ಅವರನ್ನು ಕರೀಲಿಲ್ಲ, ನಾನೇ ಮನೆಗೆ ಹೋಗಿ, ನಾನು ಅಧ್ಯಕ್ಷನಿದ್ದೆ ಅವತ್ತು, ನಾನೇ ಮನೆಗೆ ಹೋಗಿ ಕೇಳಿದೆ ನೀವು ಬರ್ತೀರಾ ತುಮಕೂರಿಗೆ, ಸುದ್ದಿ ಬರ್ತಾ ಇದೆ ಮಾಧ್ಯಮದಲ್ಲೆಲ್ಲ ತುಮಕೂರಿಗೆ ಬರ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ. ಆವಾಗ ಅವರು, ಇಲ್ಲಪ್ಪ ನಾನೇನು ತೀರ್ಮಾನ ಮಾಡಿಲ್ಲ, ನಾನು ಬೆಂಗಳೂರಿನ ಅರ್ಥೋ ಅಲ್ಲೋ ಇಲ್ಲೋ ನೋಡ್ತಾ ಇದ್ದೀನಿ, ವಿಚಾರ ಮಾಡ್ತಾ ಇದ್ದೀನಿ, ಇಲ್ಲಿ ನಿಲ್ಲಬೇಕು ಅಂತೇಳಿ ಅಂತ ಹೇಳಿ ಆಯಿತು ಅಂತ ಬಂದು. ಆಮೇಲೆ ನಮ್ಮ ಹೈಕಮಾಂಡ್ನವ್ರ ಜೊತೆ ಅವ್ರು ಏನು ಮಾತಾಡ್ಕೊಂಡಿದ್ರು ಏನು ಗೊತ್ತಿಲ್ಲ ನಮಗೆ, ಆ ಭಾಗ ನಮಗೇನು ಗೊತ್ತಿಲ್ಲ ಯಾರ ಜೊತೆ ಅವ್ರು ಮಾತಾಡಿದ್ರು ಹೈಕಮಾಂಡ್ನಲ್ಲಿ ಏನು. ದುರ್ಬಲ ಬೌಲಿಂಗ್ ಹಾಗೂ ನಿಯಂತ್ರಣವಿಲ್ಲದ ಬ್ಯಾಟಿಂಗ್ ಹಾಗೂ ಕಳಪೆ ಫೀಲ್ಡಿಂಗ್ಗೆ ಬೆಲೆ ತೆತ್ತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ನಿನ್ನೆ ನಡೆದ IPL ಪಂದ್ಯದಲ್ಲಿ 7 ವಿಕೆಟ್ಗಳಿಂದ ಹೀನಾಯ ಸೋಲು ಕಂಡಿದ್ದಾರೆ. KKR ಮತ್ತು RCB ನಡುವಿನ ಮ್ಯಾಚ್ ಅಂದ್ರೆ ಪ್ರೇಕ್ಷಕರಿಗೆ ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ ಇದ್ದಂಗೆ ಅಷ್ಟು ಕುತೂಹಲ ಇರುತ್ತೆ. ಆದರೆ ನಿನ್ನೆ KKR ವಿರುದ್ಧ ಬೆಂಗಳೂರಿನಲ್ಲಿ ನಡೆದ ಮ್ಯಾಚ್ ಸೋಲುವ ಚಾಳಿಯನ್ನ ಮತ್ತೆ ಮುಂದುವರೆಸಿದೆ. RCB ಸೋಲುಗಳ ಶಾಪದಿಂದ ವಿಮೋಚನೆ ಪಡೆಯಲು ಯಾವುದೇ ಪ್ರಯತ್ನವನ್ನ RCB ಕಲಿಗಳು ಮಾಡಿಲ್ಲ ಎಂಬುದೇ ಅಭಿಮಾನಿಗಳಿಗೆ ಬೇಸರಗೊಂಡಿದ್ದಾರೆ. ಕೋಲಾರ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನು ನಿರ್ಧಾರ ಮಾಡಿದೆಯೋ ಅದಕ್ಕೆ ನಾನು ಬದ್ಧವಾಗಿರುತ್ತೇನೆ ಅಂತ ಕೋಚಿಯಿಂದ ಆಗಮಿಸಿದ ಮುನಿಯಪ್ಪ ದೇವನಹಳ್ಳಿಯ ಏರ್ಪೋರ್ಟ್ನಲ್ಲಿ ಹೇಳಿದ್ದಾರೆ. ಈ ಮೊದಲೇ ನಾನು ಹೇಳಿದ್ದೆ, ಕಾಂಗ್ರೆಸ್ ಹೈಕಮಾಂಡ್ ಹೇಳಿಕೆಗೆ ನಾನು ಬದ್ಧನಿದ್ದೇನೆ. ಹೈಕಮಾಂಡ್ ಯಾವ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತೋ ಆ ಅಭ್ಯರ್ಥಿಯ ಪರ ಎಲ್ಲರೂ ಸೇರಿ ಕೆಲಸ ಮಾಡ್ತೇವೆ. ನಮ್ಮ ಬೆಂಬಲಿಗರಿಗೆ ಟಿಕೆಟ್ ಸಿಗಲಿಲ್ಲ ಎಂಬ ಅಸಮಾಧಾನ ಇಲ್ಲ. ಚಿಕ್ಕಬಳ್ಳಾಪುರ ಸೇರಿ ಕಾಂಗ್ರೆಸ್ ಕೋಲಾರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸುವ ಕೆಲಸ ಮಾಡ್ತೇವೆ ಅಂತ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ KH ಮುನಿಯಪ್ಪ ಹೇಳಿಕೆ ನೀಡಿದ್ದಾರೆ. ಹೈಕಮಾಂಡ್ ತೀರ್ಮಾನ ತಗೊಂಡಿದೆ. ಸುರ್ಜಾವಲ್ ಅವರು, ಸನ್ಮಾನ್ಯ ವೇಣುಗೋಪಾಲ್ ಅವರು, ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್, ಅವರು ನನ್ನ ಕರೆದು ಮಾತಾಡಿದರು. ಇಂತಹ ಪರಿಸ್ಥಿತಿಗಳಲ್ಲಿ ನಾವೆಲ್ಲ, ನಾನು ಕೂಡ ಕೇಂದ್ರದಲ್ಲಿ ಕೆಲಸ ಮಾಡಿದ್ದೇನೆ, ವರ್ಕಿಂಗ್ ಕಮಿಟಿಯಲ್ಲಿ ಮಾಡಿದ್ದೇನೆ. ಪಕ್ಷಕ್ಕೆ ಕಷ್ಟ ಬಂದಂಥ ಕಾಲದಲ್ಲಿ ನಾವೆಲ್ಲ ಕೂಡ ಸಹಕರಿಸಬೇಕಾಗ್ತದೆ. ಇಲ್ಲಿ ಸ್ವಪ್ರತಿಷ್ಠೆಗಳು ಯಾವೂ ನಮ್ಮಲ್ಲಿ ಇಲ್ಲ. ಸುಮಾರು 30 ವರ್ಷ ರಾಜಕಾರಣದಲ್ಲಿ ಇಂತಹ ಸಂದರ್ಭಗಳು ನನಗೆ ಘಟನೆಗೆ 2-3 ಆಗಿರಲಿ, ಏನು ಹೊಸದೇನು. ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ನಿಲುವು ತೆಗೆದುಕೊಂಡಾಗ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅದು ಒಂದೇ ಅಲ್ಲ, ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಜೊತೆಗೆ ರಾಜ್ಯದಲ್ಲಿ ಕೂಡ ಎಲ್ಲೆಡೆ ಕಡೆ ನಾವು ಓಡಾಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದಕ್ಕೆ ನಾವು ಕೆಲಸ ಮಾಡ್ತೀವಿ. ಯಾವ ಥರದ ಬೇಸರ ನನಗಿಲ್ಲ. ಸರ್, ಈಗ KH ಮುನಿಯಪ್ಪ ಅವರೇ ನೀವೇ ನೇರವಾಗಿ ನಿಲ್ಲಿ ನಿಮ್ಮ ಅಳಿಯ ಬೇಡ ಅಂತೇಳಿ ಹೈಕಮಾಂಡ್ ಕೇಳಿದ್ರಂತೆ, ನಿಜಾನ ಸರ್? ಅವ್ರೇನು ಕೇಳಿದ್ರು ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ, ನಾನು ನಿಲ್ಲೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ. ಮತ್ತು ಇಲ್ಲಿ ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ, ದೇವನಹಳ್ಳಿಯಲ್ಲಿ ನಿಮಗೆ ಕೆಲಸ ಮಾಡ್ತೀನಿ, ನಿಮಗೇನೇನು ಅಂತ.
ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ತಿರುಗಾಡುತ್ತಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರ ಮನೆಗಳಿಗೆ ಭೇಟಿ ನೀಡಿ ಚುನಾವಣೆಯ ಗೆಲುವಿನ ತಂತ್ರಗಾರಿಕೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬಿಜೆಪಿ ಹಿರಿಯ ಮುಖಂಡ ಎನ್ಎಂ ರವಿ ನಾರಾಯಣ ರೆಡ್ಡಿ, ಜೆಡಿಎಸ್ ಮುಖಂಡ ಸಿಆರ್ ನರಸಿಂಹಮೂರ್ತಿ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರಾಘವೇಂದ್ರ ಹನುಮಾನ್ ಸೇರಿದಂತೆ ಅನೇಕ ಮಂದಿ ನಾಯಕರನ್ನ ಭೇಟಿಯಾಗಿ ಎಲ್ಲರನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ನಡೆಸಿದ್ರು. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಒಗ್ಗೂಡಿ ಚುನಾವಣೆಯನ್ನ ಎದುರಿಸುತ್ತೇವೆ, ದೇಶದಲ್ಲಿ 40ಕ್ಕಿಂತ ಹೆಚ್ಚು ಸ್ಥಾನ ಕಾಂಗ್ರೆಸ್ ಗೆಲ್ಲುವುದಿಲ್ಲ ಎಂದು ಸಮೀಕ್ಷೆಗಳು ಹೇಳುತ್ತಿವೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೂ ಬಿಜೆಪಿ ಗೆಲುವಿಗೆ ಯಾವ ರೀತಿ ತಂತ್ರಗಾರಿಕೆ ಮಾಡಬೇಕು ಎಂಬುದನ್ನು ಚರ್ಚೆ ಮಾಡಿದ್ರು. 2024 ಲೋಕಸಭೆ ಚುನಾವಣೆಯಲ್ಲಿ ದೇಶದ ಯುವಕರು, ಮಹಿಳೆಯರು, ರೈತಾಪಿ ವರ್ಗದವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ 3ನೇ ಬಾರಿ ಆಯ್ಕೆ ಮಾಡಲು ಕಾತರದಿಂದ ಕಾಯ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಬಿಜೆಪಿ ಪಕ್ಷ ಪ್ರಚಂಡ ಜಯ ಬೇರಿ ಮಾಡಲಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷಕ್ಕೆ ಪೂರಕವಾದ ವಾತಾವರಣ ಇದೆ. ಜೊತೆಗೆ ಜೆಡಿಎಸ್ನೊಂದಿಗೆ ಮೈತ್ರಿ ನಾವು ಖಚಿತವಾಗಿ ಗೆಲ್ಲಲಿದ್ದೇವೆ. ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಪಕ್ಷದ ಗೆಲುವಿಗೆ ಪೂರಕವಾದ ವಾತಾವರಣ ಇದೆ ಎಂದು ತಿಳಿಸಿದರು. ಇನ್ನು ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಎನ್ಎಂ ರವಿನಾರಾಯಣ ರೆಡ್ಡಿ, ಜೆಡಿಎಸ್ ಮುಖಂಡ ಸಿಆರ್ ನರಸಿಂಹಮೂರ್ತಿ, ಬಿಜಿ ವೇಣುಗೋಪಾಲ ರೆಡ್ಡಿ ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ದೇಶದ ರಕ್ಷಣೆಗೆ ಮತ್ತು ಉಳಿವಿಗಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು, ಇದು ದೇಶದ ಚುನಾವಣೆ ಎಂದು ಬಿಜೆಪಿ ಪಕ್ಷದ ಲೋಕಸಭಾ ಅಭ್ಯರ್ಥಿ ವಿ ಸೋಮಣ್ಣ ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ. ತಾಲೂಕಿನ ಹೇರೂರು ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಪೂರ್ವಭಾವಿ ಜಂಟಿ ಸಭೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವಿ ಸೋಮಣ್ಣ, ದೇಶದ ಉಳಿವಿಗಾಗಿ ದೇವೇಗೌಡರು ಹಾಗೂ ನರೇಂದ್ರ ಮೋದಿಯವರ ಹೊಂದಾಣಿಕೆಯಿಂದಾಗಿ ರಾಜ್ಯದಲ್ಲಿ ಎರಡು ಪಕ್ಷಗಳು ಸಹ ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನ ಮಾಡ್ತಿದೆ. ನಾನು ರಾಜ್ಯಸಭೆಯನ್ನ ಕೇಳಿಕೊಂಡಿದ್ದೆ, ಆದರೆ ಬಿಜೆಪಿಯ ಮುಖಂಡರು ನನಗೆ ಲೋಕಸಭೆಯನ್ನ ನೀಡಿದ್ದು, ಅದರಂತೆ ನಾನು ಅಭ್ಯರ್ಥಿಯಾಗಿದ್ದೇನೆ. ನಾನು ಹೊರಗಿನವನು ಎಂಬ ಆರೋಪವನ್ನ ಕಾಂಗ್ರೆಸ್ ಪಕ್ಷದವರು ಮಾಡಿದ್ದಾರೆ. ನನಗೂ ತುಮಕೂರಿಗೂ ಅವಿನೋಭಾವ ನಂಟು ಇದ್ದು ಮುಂದಿನ ದಿನದಲ್ಲಿ ತುಮಕೂರಿನಲ್ಲಿ ವಾಸ್ತವ್ಯ ಇರಲು ಸಹ ಬದ್ಧನಾಗಿದ್ದೇನೆ ಅಂತ ತಿಳಿಸಿದ್ರು. ತುಮಕೂರು ಜಿಲ್ಲೆಯಲ್ಲಿ ಇದುವರೆಗೂ ಸರ್ಕಾರಿ ಮೆಡಿಕಲ್ ಕಾಲೇಜು, ಎಂಜಿನಿಯರಿಂಗ್ ಕಾಲೇಜು ಇಲ್ಲ. ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹಾಗೂ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ ಕೆಲಸ ಮಾಡ್ತೇನೆ. ಗುಬ್ಬಿ ಕ್ಷೇತ್ರದಲ್ಲಿಯೂ ಸಹ ಫ್ಲೈಓವರ್ ಸೇರಿದಂತೆ ನೀರಾವರಿ, ರಸ್ತೆ, ಉದ್ಯೋಗ ಮತ್ತಿತರ ವಿಚಾರಗಳ ಬಗ್ಗೆ ಯೋಜನೆಯನ್ನ ಸಿದ್ಧಪಡಿಸಿ ಉತ್ತಮ ಅಭಿವೃದ್ಧಿ ಕೆಲಸ ಮಾಡಲು ಬದ್ಧನಾಗಿದ್ದೇನೆ. ಎರಡು ಪಕ್ಷದ ಮುಖಂಡರು, ಕಾರ್ಯಕರ್ತರು ಒಟ್ಟಾಗಿ ನಿಂತು ಈ ಚುನಾವಣೆಯನ್ನ ಗೆಲ್ಲಿಸಿಕೊಡಬೇಕು ಅಂತ ಮನವಿ ಮಾಡಿದ್ರು. ತುಮಕೂರು ಗ್ರಾಮಾಂತರದ ಶಾಸಕ ಸುರೇಶ್ ಗೌಡ ಮಾತನಾಡಿ, ಮುದ್ದಹನುಮೇಗೌಡರನ್ನ ಹರಕೆಯ ಕುರಿ ಮಾಡಿದ್ದಾರೆ. ಪರಮೇಶ್ವರ್ ಅವರಿಗೆ ಮುದ್ದಹನುಮೇಗೌಡರನ್ನ ಗೆಲ್ಲಿಸಿಕೊಳ್ಳಬೇಕು ಎಂಬ ಮನಸ್ಸಿಲ್ಲ. ಇನ್ನು ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಗುಬ್ಬಿಯಲ್ಲಿ ನಾವು ಲೀಡ್ ಕೊಡಲು ಸಾಧ್ಯವಿಲ್ಲ ಅಂತ ವೇದಿಕೆಯಲ್ಲೇ ಹೇಳಿಕೊಂಡಿದ್ದಾರೆ. ಅಂದಮೇಲೆ ಇಡೀ ಜಿಲ್ಲೆಯ 6 ತಾಲೂಕುಗಳಲ್ಲಿ ನಾವು ಮುನ್ನಡೆ ಸಾಧಿಸಿದ್ದು ಖಂಡಿತ ಗೆಲುವನ್ನ ಪಡೆಯುತ್ತೇವೆ. ಇನ್ನು ತುಮಕೂರು ಜಿಲ್ಲೆಯಿಂದ ಮಾಗಡಿ, ರಾಮನಗರ, ಕನಕಪುರಕ್ಕೆ ನೀರು ತೆಗೆದುಕೊಂಡು ಹೋಗಲು ಹೊರಟಿರುವಂತಹ ನಾಯಕರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಅಂತ ತಿಳಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಸಂಸದ ಜಿಎಸ್ ಬಸವರಾಜು, ಎಂಎಲ್ಸಿ ಚಿದಾನಂದ ಗೌಡ, ಬಿಜೆಪಿ ತಾಲೂಕು ಅಧ್ಯಕ್ಷ ಪಂಚಾಕ್ಷರಿ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕೀರಪ್ಪ, ಮುಖಂಡರಾದ ಚಂದ್ರಶೇಖರ್, ಗ್ಯಾಸ್ ಬಾಬು, ಪ್ರಬಣ್ಣ, ಎನ್ಸಿ ಪ್ರಕಾಶ್, ಗಂಗರಾಜು, ನವ್ಯ ಬಾಬು, ಸಿದ್ಗಂಗಮ್ಮ, ನಂಜೇಗೌಡ, ಸಾಗರನಹಳ್ಳಿ ವಿಜಯಕುಮಾರ್, ಭೈರಪ್ಪ, ಹೊಣಗಿರಿಗೌಡ,
ಕಳ್ಳಿಪಾಳ್ಯ ಲೋಕೇಶ್, ರಾಮಾಂಜನೇಯ, ಯೋಗಾನಂದ, ಬ್ಯಾಟರಂಗಿಗೌಡ, ಪ್ರಧಾನ ಕಾರ್ಯದರ್ಶಿ ಯತೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೊರಟಗೆರೆಯಲ್ಲಿ ಬಿಜೆಪಿ ಜೆಡಿಎಸ್ ಸಮಾಗಮ ಸಮಾವೇಶ ಏರ್ಪಡಿಸಲಾಗಿದೆ. ಸಮಾವೇಶಕ್ಕೂ ಮೊದಲು ಕೊರಟಗೆರೆ ಪಟ್ಟಣದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ತಮ್ಮ ನೆಚ್ಚಿನ ನಾಯಕರನ್ನ ಬೈಕ್ ರ್ಯಾಲಿ ಮೂಲಕ ಸ್ವಾಗತ ಮಾಡಿಕೊಂಡರು. ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ, ಶಾಸಕ ಗೋಪಾಲಯ್ಯ, ಶಾಸಕ ಸುರೇಶ್ ಗೌಡ, ಕೊರಟಗೆರೆ ಜೆಡಿಎಸ್ ಮಾಜಿ ಶಾಸಕ ಸುಧಾಕರ್ ಲಾಲ್ ಸೇರಿದಂತೆ ಹಲವರು ಸಮಾಗಮ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಕೊರಟಗೆರೆ ಪಟ್ಟಣದ ಬಿಜೆಪಿ ಕಚೇರಿಯಿಂದ ಎಂ ಪ್ಯಾಲೇಸ್ ವರೆಗೂ ಬೈಕ್ ರ್ಯಾಲಿ ಮೂಲಕ ನಾಯಕರಿಗೆ ಹೂವಿನ ಹಾರ ಹಾಕಿ ಮೆರವಣಿಗೆ ಮೂಲಕ ಸ್ವಾಗತ ಮಾಡಿಕೊಂಡರು. ಸ್ವಲ್ಪ ಕೈ ಒಳಗ ಕಣ ವಾಹನಗಳ ದುರಂತದಂತಹ ತುರ್ತು ಘಟನೆಯ ಸಂದರ್ಭಗಳಲ್ಲಿ ಯಾವ ರೀತಿ ಪರಿಸ್ಥಿತಿಯನ್ನ ನಿವಾರಿಸಬೇಕು ಎನ್ನುವ ವಿಧಾನದ ಅಣುಕು ಪ್ರದರ್ಶನವನ್ನ ಶಿಡ್ಲಘಟ್ಟ ತಾಲೂಕಿನ ದೇವಗಾನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಸೇರಿದಂತೆ ಅಗ್ನಿಶಾಮಕ ದಳ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ತುರ್ತು ತಡೆಗಟ್ಟುವಿಕೆ ಮತ್ತು ಪ್ರತಿಕ್ರಿಯೆ ಮಾಕ್ ಡ್ರಿಲ್ ಅಣುಕು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ವಿವಿಧ ಇಲಾಖೆಯ ಅಧಿಕಾರಿಗಳು, ಎನ್ಡಿಆರ್ಎಫ್ ತಂಡ ನೈಜವಾದ ರೀತಿಯಲ್ಲೇ ಕಾರ್ಯಾಚರಣೆ ಮಾಡುವ ವಿಧಾನವನ್ನ ಪ್ರದರ್ಶಿಸಿ ಚಕಿತಗೊಳಿಸಿದರು. ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ಪ್ರಾಥಮಿಕವಾಗಿ ತಕ್ಷಣ ಯಾವೆಲ್ಲ ಕ್ರಮಗಳು ಕೈಗೊಳ್ಳಬೇಕಾಗುತ್ತದೆ, ಜೊತೆಗೆ ಘಟನೆಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ತಕ್ಷಣ ಪ್ರತಿಕ್ರಿಯಿಸಬೇಕೆಂಬ ಕುರಿತು ಪ್ರದರ್ಶನ ಅಚ್ಚುಕಟ್ಟಾಗಿ ನೀಡಲಾಯಿತು. ತಹಶೀಲ್ದಾರ್ ಬಿಎನ್ ಸ್ವಾಮಿ ಮಾತನಾಡಿ, ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನಿಜವಾಗಿಯೂ ಈ ರೀತಿಯ ಘಟನೆಗಳು ಸಂಭವಿಸಿದಾಗ ಯಾವ ರೀತಿ ನಿರ್ವಹಣೆ ಮಾಡಬೇಕೆಂಬುದು ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಜಿಲ್ಲಾಡಳಿತ, ತಾಲೂಕು ಆಡಳಿತ ಸೇರಿದಂತೆ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಪ್ರಾಯೋಗಿಕವಾಗಿ ಅಣುಕು ಪ್ರದರ್ಶನ ನೀಡಲಾಗಿದೆ. ಗ್ಯಾಸ್ ಟ್ಯಾಂಕರ್ ದುರಂತ ಸಂಭವಿಸಿದ ಸಂದರ್ಭದಲ್ಲಿ ಎನ್ಡಿಆರ್ಎಫ್ ಸಿಬ್ಬಂದಿ, ಆರೋಗ್ಯ ಇಲಾಖೆಯು ಘಟನೆಯಲ್ಲಿ 5 ಜನರನ್ನ ಯಾವ ರೀತಿ ರಕ್ಷಣೆ ಮಾಡುತ್ತಾರೆ ಎಂದು ಮೊದಲೇ ಪೂರ್ವ ಸಿದ್ಧತೆಗಳು ಮಾಡಿಕೊಂಡು ಅಣುಕು ಪ್ರದರ್ಶನ ಯಶಸ್ವಿ ಕಾರ್ಯಾಚರಣೆ ಮಾಡಲಾಗಿದೆ ಎಂದು ತಿಳಿಸಿದರು. ನಾವು ನಿಜವಾಗ್ಲೂ ಪ್ರಕರಣ ಆದಂತಹ ಸಂದರ್ಭದಲ್ಲಿ ಹೇಗೆ ನಾವು ಈ ರೀತಿ ಮಾಡಬೇಕು ಮಾಡ್ತೀವಿ, ಅದೇ ರೀತಿಯಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಅವರು ಕಾಲ್ ಮಾಡಿ ಎಲ್ಲರಿಗೂ ಮಾಹಿತಿ ಕೊಡ್ತೀವಿ. ಏನು 5 ಜನಕ್ಕೆ ಅಲ್ಲಿ ತೊಂದರೆ ಆಗಿದೆ ಅನ್ನೋ ಒಂದು ವಾಕ್ ಡ್ರಿಲ್ಲಲ್ಲಿ ಅದನ್ನು ರೆಸ್ಕ್ಯೂ ಮಾಡುವಂತಹ ಕಾರ್ಯನ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದಾರೆ. ಹಾಗೆ ಎನ್ ಡಿ ಆರ್ ಎಫ್ ತಂಡನೂ ಕೂಡ ಇಬ್ಬರನ್ನ ಸಿಗಾಕೊಂಡಿರುವಂತಹ ವೆಹಿಕಲಲ್ಲಿ ಸಿಗಾಕೊಂಡಿರೋನ್ನ ಅವರು ಕೂಡ ರೆಸ್ಕ್ಯೂ ಮಾಡಿದ್ದಾರೆ. ಸೊ ಅದು ರೆಸ್ಕ್ಯೂ ಆದಮೇಲೆ ಏನೆಲ್ಲ ಮಾಡಬೇಕು, ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಕೂಡ ಪ್ರಾಕ್ಟಿಕಲ್ ಆಗಿ ಇವತ್ತು ನಾವು ಮಾಡಿದ್ದೀವಿ. ಸೊ ಪೊಲೀಸ್ ಇಲಾಖೆಯವರು ಕೂಡ ಟ್ರಾಫಿಕ್ ಕಂಟ್ರೋಲ್ ಮಾಡುವಂಥದ್ದು ಇರಬೇಕು ಇರ್ಬೋದು, ಅಥವಾ ಎಲ್ಲ ಇಲಾಖೆಗಳಿಗೆ ಮಾಹಿತಿ ಕೊಡುವಂಥದ್ದು ಇರ್ಬೋದು, ಅವರು ಕೂಡ ಯಶಸ್ವಿಯಾಗಿ ಮಾಡಿದ್ದಾರೆ. ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟವರು ಈ ಮಾಕ್ ಡ್ರಿಲ್ಲಲ್ಲಿ ಭಾಗವಹಿಸಿ ಕೂಡಲೇ ಮಾಹಿತಿ ದೊರಕ ಕೆಲವೇ ಕ್ಷಣಗಳಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದ್ದಾರೆ, ಅವ್ರನ್ನೂ ಕೂಡ ರೆಸ್ಕ್ಯೂ ಮಾಡಿದ್ದಾರೆ. ಪೇಷಂಟ್ಸ್ನ ಅವರ ಅವಕಾಶ ಏನಿದೆ ಅವರು ಅಂದರೆ, ಮತ್ತು ಕೂಡಲೇ ಫೈರ್ ಇಂಜಿನಿಯರ್ ಬಂದು ಅವರು ಬೆಂಕಿ ನಂದಿಸುವಂಥ ಕಾರ್ಯನ ಅವರು ಕೂಡಲೇ ಮಾಡಿದ್ದಾರೆ. ಮತ್ತು ಎನ್ ಡಿ ಆರ್ ಎಫ್ ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್, ತಹಶೀಲ್ದಾರ್ ಬಿಎನ್ ಸ್ವಾಮಿ, ಡಿವೈಎಸ್ಪಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ, ಗ್ರಾಮಾಂತರ ಪೊಲೀಸ್ ಠಾಣೆಯ ಎಸ್ಐ ಸತೀಶ್, ಅಗ್ನಿಶಾಮಕ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭಾಗಿಯಾಗಿದ್ದರು. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.